ಶನಿಯು ಜೀವನದಲ್ಲಿ ನಡೆಯುವ ಪ್ರಮುಖ ಘಟನೆಗಳ ಮೇಲೆ ಅತೋಟಿ ಹೊಂದಿರುತ್ತಾರೆ ಹಾಗೆ ಆಸೆ ಜಿಗುಪ್ಸೆ ಅಸಮಾಧಾನ ನೀಡುವ ಗ್ರಹ ಹೀಗಾಗಿ ಜೀವನದಲ್ಲಿ ಶನಿ ಬಲವಾಗಿದ್ದರೆ ವ್ಯಕ್ತಿ ಜೀವನದಲ್ಲಿ ಸುಖ ಸಂತೋಷ ವೃದ್ಧಿಯನ್ನು ಹೊಂದುತ್ತಾನೆ ಶನಿಯನ್ನು ಒಲಿಸಿಕೊಳ್ಳಲು ಜನ ಅನೇಕ ರೀತಿಯಲ್ಲಿ ಪ್ರಯತ್ನಿಸುತ್ತಾರೆ ಆದರೆ ಶನಿ ವ್ಯಕ್ತಿ ಜೀವನದ ಪಾಪಕರ್ಮಗಳನ್ನು ಸರಿಯಾಗಿ ಅಳೆದು ನೀಡುತ್ತಾರೆ ಇನ್ನು ಶನಿ ಯಾರಾದರ ಮೇಲೆ ವಕ್ರದೃಷ್ಟಿ ಹಾಕಿದರೆ ಅವರ ಕತೆ ಮುಗಿಯಿತು ಹಾಗರ್ಭ ಶ್ರೀಮಂತನೂ ಕೂಡ ಬಡವನಾಗುತ್ತಾನೆ ಶನಿಯು ಮನುಷ್ಯ ಮಾಡುವ ಎಲ್ಲ ಒಳ್ಳೆಯ ಕೆಲಸ ಮತ್ತು ಕೆಟ್ಟ ಕೆಲಸಗಳನ್ನು ಅಳೆದು ಅವರಿಗೆ ಫಲ ನೀಡುತ್ತಾರೆ ಒಳ್ಳೆ ಶನಿಯ ಗ್ರಹ ಸಿಕ್ಕರೆ ಆತ ಉತ್ತುಂಗ ಸ್ಥಾನಕ್ಕೆ ಏರುವುದರಲ್ಲಿ ಎರಡನೆಯ ಮಾತಿಲ್ಲ ಗ್ರಹಗಳಲ್ಲಿ ಆಗುವ ಬದಲಾವಣೆಯ ಅಂಗವಾಗಿ ಶನಿದೇವರ ದಿವ್ಯ ದೃಷ್ಟಿಯು ಜುಲೈ 17ನೇ ತಾರೀಕು ಶನಿವಾರದಿಂದ ಈ ರಾಶಿಗಳ ಮೇಲೆ ಬಿದ್ದು ಅಪಾರ ಧನ ಲಾಭವಾಗುವ ಲಕ್ಷಣ ಹೆಚ್ಚಿದೆ ಅಷ್ಟಕ್ಕೂ ಆ ಅದೃಷ್ಟವಂತ ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಶನಿದೇವರಿಗೆ ಒಂದು ಲೈಕ್ ಕೊಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಕೆಳಗೆ ಕಾಣುತ್ತಿರುವ ಸ್ವಾಮೀಜಿಯವರ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಈ ರಾಶಿಯವರಿಗೆ ಮುಂದಿನ ತಿಂಗಳು ಉತ್ತಮ ಅದೃಷ್ಟ ಇದೆ ಈ ರಾಶಿಯವರಿಗೆ ಪ್ರಯಾಣದ ಯೋಗವಿದ್ದು ಅದು ಅವರಿಗೆ ತುಂಬ ಲಾಭದಾಯಕವಾಗಿರಲಿದೆ ನಿಮ್ಮ ಯಾವುದಾದರೂ ಕೆಲಸ ಬಹಳ ಸಮಯದಿಂದ ನಿಂತಿದ್ದರೆ ಅದು ಪೂರ್ಣವಾಗಿ ಜೀವನದಲ್ಲಿ ಏಳಿಗೆಯನ್ನು ಕಾಣಲಿದ್ದೀರಿ ನಿಮ್ಮ ಸಾಧಕ ಬಾಧಕಗಳನ್ನು ಅರಿತು ಮುಂದುವರಿಯುವುದು ಉತ್ತಮ ಇನ್ನು ಈ ರಾಶಿಯವರ ಎಲ್ಲ ಕಷ್ಟಗಳು ಇನ್ನು ಮುಂದೆ ದೂರವಾಗಲಿದೆ ಇನ್ನು ಹೊಸ ಉತ್ಸಾಹದಲ್ಲಿ ಕೆಲಸವನ್ನು ಆರಂಭಿಸಿದರೆ ನಿಮಗೆ ಒಳ್ಳೆಯ ಫಲ ಸಿಗಲಿದೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ತುಂಬ ಅವಶ್ಯಕವಾಗಿದೆ ನಿಮ್ಮ ಎಲ್ಲ ಕಷ್ಟ ಪರಿಹಾರವಾಗಿ ಶನಿದೇವರ ಆಶೀರ್ವಾದ ಸಿಗಲಿದೆ ಈ ಎಲ್ಲ ಯೋಗ ಪಡೆಯುತ್ತಿರುವ ರಾಶಿಗಳೆಂದರೆ ವೃಷಭ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ಸಿಂಹ ರಾಶಿ ಮತ್ತು ವೃಶ್ಚಿಕ ರಾಶಿ ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶನಿದೇವ ಎಂದು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ